ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಲ್ಲಿ ವ್ಲಾಗು ಕಂಟಿನ್ಯೂ ಆಗ್ತಾ ಇದೆ. ಅವತ್ತು ನೈಟು ಅತ್ತೆ ಅವರು ನಮ್ಮ ಮೊಮ್ಮಗ ಸೊಸೆ ಬರ್ತಾರೆ ಅಂದ್ಬಿಟ್ಟು ದೋಸೆ ನೆನೆಸಿದ್ರು. ನಾನು ದೋಸೆ ಇಟ್ಟು ರುಬ್ಕೊತಾ ಇದ್ದೆ. ಇನ್ನೊಂದು ಕಡೆ ಅವರು ಅವ್ರ ಮೊಮ್ಮಗನ ಆಟ ಆಡಿಸ್ತಾ ಇದ್ರು. ನೈಟು ಅಡುಗೆ ರೆಡಿ ಮಾಡಬೇಕಲ್ವ, ಸೊಪ್ಪು ಕಿತ್ಕೊಂಡು ಕೊಟ್ಟಿದ್ರು. ಇದು ಏನು ಹೇಳಿ, ಉಪ್ಸಾರು ಮಾಡೋ ಅಂತ ಹೇಳ್ಬಿಟ್ಟು ಕೀರೆ ಸೊಪ್ಪು ಬರುತ್ತಲ್ಲ, ಕೀರೆ ಮತ್ತು ದಂಟು ಅದನ್ನು ಕಿತ್ಕೊಂಬಂದು ಕೊಟ್ಟಿದ್ರು. ನಾನು ಇವಾಗ ಬೇಳೆ ಕೀರೆ ಸೊಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇವಾಗ ಕುಕ್ಕರಲ್ಲಿ ಕೂಗಿಸ್ಬಿಡುವ, ಬೇಳೆ ಬೇಯೋದು ಲೇಟ್ ಆಗುತ್ತೆ ಅಂದರು. ನಾನು ಇವಾಗ ಅದೇ ಥರ ಕೂಗಿಸ್ತಾ ಇದ್ದೀನಿ. ನಮ್ಮ ಅತ್ತೆ ಮಾವ ಎಲ್ಲಿದ್ದರೂ ಯಾವ ಕೆಲಸ ಮಾಡ್ತಾಯಿದ್ರು ಕೂಡ ಬಿಟ್ಬಿಟ್ಟು ಈ ಒಂದು ಸೀರಿಯಲ್ಗೋಸ್ಕರ ಬಂದು ಕುತ್ಕೊಬಿಡ್ತಾರೆ. ಯಾವುದು ಅಂತ ನಿಮಗೂ ಕೂಡ ಗೊತ್ತಾಗಿರುತ್ತೆ, ಅಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅದು. ಹಾಗಾಗಿ ಅವರೇ ಅದ್ರ ಬಗ್ಗೆ ಕಥೆಯೆಲ್ಲ ನನಗೆ ಹೇಳ್ತಾವ್ರೆ, ನನಗೆ ಗೊತ್ತು ಆ್ಯಕ್ಚುಲಿ. ಬಟ್ ಆದರೂ ನಮ್ಮ ಮಾವ ನನಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾವ್ರೆ, ಕೇಳಿಸ್ಕೊಳ್ಳಿ ನೀವು ಕೂಡ. ನೋಡಿದ್ರಲ್ಲ, ಅದ್ರ ಬಗ್ಗೆ ಇನ್ನೂ ಡೆಪ್ತ್ ಆಗಿ ಹೇಳ್ತಾ ಇದ್ರು ಅವರು. ನಾನು ಅದನ್ನೆಲ್ಲ ಎಡಿಟ್ ಮಾಡಿದ್ದೀನಿ. ನನ್ನ ಮಗ ಈ ಸ್ಪ್ರೈಟ್ ತೆಗೆಸ್ಕೊಂಡು ಬಂದಿದ್ದ. ಅದು ಆ್ಯಕ್ಚುಲಿ ಕುಡಿದಾಗ ಅಂದರೆ ಗ್ಯಾಸ್ಟಿಕ್ ಇದ್ದರೆ ಸಡನ್ನಾಗಿ ಕ್ಲಿಯರ್ ಆಗುತ್ತೆ, ಬಿಟ್ಟರೆ ಅದನ್ನು ಪ್ರತಿದಿನ ಕುಡಿದ್ರೆ ಗ್ಯಾಸ್ಟಿಕ್ ಇನ್ನೂ ಓವರ್ ಆಗುತ್ತಂತೆ. ನನಗೆ ಗೊತ್ತಿಲ್ಲ ನಮ್ಮ ಅತ್ತೆಯವ್ರಿಗೆ ನಾನು ಗ್ಯಾಸ್ಟಿಕ್ ಕ್ಲಿಯರ್ ಆಗುತ್ತೆ ಅಮ್ಮ ಅಂತನ್ನ, ಅವ್ರ ಪಾಪ ಗ್ಯಾಸ್ಟಿಕ್ ಪ್ರಾಬ್ಲಮ್ ಇರೋದ್ರಿಂದ ಎಷ್ಟಾಗುತ್ತವ ಏನವ ಅಂದ್ಬಿಟ್ಟು ಎಲ್ಲ ಕೇಳ್ತಾಯಿದ್ರು. ಸೊ ಅದನ್ನು ಪ್ರತಿದಿನ ಕುಡಿಬಾರ್ದು. ನನ್ನ ಮಗ ಅದನ್ನು ಜಸ್ಟ್ ಹಂಗೆ ಶೇಕ್ ಮಾಡ್ದೆ ನೋಡಿ, ಫುಲ್ ಎಲ್ಲ ಚೆಲ್ಲೋಯಿತು. ಅವನು ತಪ್ಪು ಮಾಡಿದ್ರೆ ನನಗೆ ಏನು ಮಾಡ್ತಾನೆ ಅಂದರೆ ಪರ್ಚೋದು, ಗಿಂಟೋದು, ಒಡೆಯೋದು ಈ ಥರ ಮಾಡ್ತಾನೆ. ಅವನು ತಪ್ಪು ಮಾಡಿದ್ರೆ ನನಗೆ ರಿಯಾಕ್ಟ್ ಆಗುತ್ತೆ ಅದರದ್ದೆಲ್ಲ. ಸೊ ಇವಾಗ ಸ್ವಲ್ಪ ಅದೆಲ್ಲ ಅಂಟುಬಿಡತ್ತೆ, ಸಕ್ಕರೆ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಕೈಗೆ ಕಾಲಿಗೆಲ್ಲ ಅಂಟತ್ತೆ. ಹಾಗಾಗಿ ಅವನಿಗೆ ಕೈ ಕಾಲು ತೊಳೆದು ನೆಲ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಇಲ್ಲಿ ಒಳಗಡೆ ಅಡುಗೆ ಮಾಡ್ತಾಯಿದ್ದೀನಿ. ಅವನಂತೂ ನನ್ನ ಮಗ ಅಂತೂ ನನ್ನ ಬಾಲ, ನಾನು ಎಲ್ಲೋದ್ರೂ ಅವ್ನು ನನ್ನ ಜೊತೆ ಇರಲೇಬೇಕು ಆ ಥರ ಅವನು. ನೋಡಿ ಇಲ್ಲೂ ಕೂಡ ಅಡುಗೆ ಮೇಲೆ ಕುತ್ಕೊಂಡು ಚಕ್ಲಿ ಒಳಗೆ ಬರುತ್ತಲ್ಲ ಅದನ್ನೆಲ್ಲ ಏನೇನೋ ರೆಡಿ ಮಾಡ್ತಾಯಿದ್ದ. ನನಗೇನಂದರೆ ಅವನು ನನಗೆ ಡಿಸ್ಟರ್ಬ್ ಮಾಡ್ದಂಗೆ ಏನಾದ್ರು ಇಸ್ಕೊಂಡು ಅಥವಾ ಆಡ್ತಾಯಿದ್ರೆ ನನ್ನ ಪಾಡ ನಾನು ಅಡುಗೆ ಊಟ ರೆಡಿ ಮಾಡ್ಕೊತಾ ಇರ್ಬೋದು. ಊಟ ಎಲ್ಲ ರೆಡಿ ಮಾಡಿಟ್ಟು ನಾನು ಸ್ವಲ್ಪ ಹೊರಗಡೆ ಬಂದೆ. ಬೆಕ್ಕಿನ ಕಣ್ಣು ಹೆಂಗೆ ಕಾಣುತ್ತೆ ನೋಡಿ, ರಾತ್ರಿ ಹೊತ್ತೊಳಗೆ ಬ್ಯಾಟ್ರಿ ಬ್ಯಾಟ್ರಿ ಥರ ಕಾಣುತ್ತೆ. ನೈಟ್ ಅಂತೂ ಇಲ್ಲಿ ಹಳ್ಳಿ ಕಡೆ ಹಿಂಗೆ ಅಂದರೆ, ಇನ್ನು ನಮ್ಮ ಬೆಂಗಳೂರೇ ಪರವಾಗಿಲ್ಲ, ಹಳ್ಳಿ ಕಡೆ ಅಂತೂ ನೈಟು 7:30 ಆದರೆ ಸಾಕು, ಒಬ್ಬರು ಕೂಡ ಆಚೆ ಬರಲ್ಲ. ಅದರಲ್ಲಿ ನಮ್ಮ ಅತ್ತೆಯವರಲ್ಲಂತೂ ಈ ಚಿರತೆ ಮತ್ತು ಕಾಡು ನಾಯಿ ಅಂತಾರಲ್ಲ, ಇದ್ರದ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಒಬ್ಬರು ಕೂಡ ಆಚೆ ಬರಲ್ಲ. 7:30 7 ಗಂಟೆ ಆದರೆ ಸಾಕು, ಒಂದು ನರ್ಪಿಳ್ಳೆ ಕೂಡ ಆಚೆಗೆ ಬರಲ್ಲ. ಓಡಾಡಿದ್ರೆ ಬರೀ ಈ ಥರ ಬೆಕ್ಕು ನಾಯಿ ಈ ಥರದ ಓಡಾಡಬೇಕು. ಇಲ್ಲಿ ಪಕ್ಕದ ಮನೇಲಿ ಒಬ್ಬ ಅಮ್ಮ ಇದ್ದಾರೆ, ಅವ್ರ ತೋಟದಲ್ಲಿ ಮಲ್ಲಿಗೆ ಹೂವು ಮತ್ತು ಈ ಥರ ಶೋ ಹೂವು, ಕನಕಾಂಬ್ರದ ಹೂವು, ನಂದ ಬಟ್ಲುವ ಈ ಥರದ್ದೆಲ್ಲ ಹಾಕಿದ್ದಾರೆ. ನೈಟ್ ನೋಡೋಕ್ಕೆ ಒಂಥರ ಚಂದ, ಬೆಳಗ್ಗೆ ನೋಡೋದೇ ಬೇರೆ ಬಟ್ ನೈಟ್ ನೋಡೋದೇ ಒಂಥರ ಚಂದ. ಏನೋ ಎಲೆಗೆ ಎಲ್ಲರೂ ಯಾರೋ ಸುಣ್ಣ ಬಳ್ದುಬಿಟ್ಟಿದ್ದಾರೇನೋ ಆ ಥರ ಕಾಣಿಸ್ತಾ ಇರುತ್ತೆ, ಮೊಗ್ಗುಗಳೆಲ್ಲ ಸುಣ್ಣದ ಎಲೆ ಕಣ್ಣ ಕಾಣ್ತಾ ಇರುತ್ತೆ, ಮಧ್ಯ ಮಧ್ಯ ವೈಟ್ ಹೂವುಗಳು ನೋಡೋಕ್ಕೆ ಚೆನ್ನಾಗಿತ್ತು. ಅವರು ಹಬ್ಬಕ್ಕೆ ಆಗತ್ತೆ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದ್ರು ಹೂಗಳನ್ನ. ಹಳ್ಳಿಗಳ ಕಡೆ ಹೆಂಗೆ ಅಂದರೆ ಈ ಥರ ಹಬ್ಬ ಹರಿದಿನ ಆದರೂ ಅಷ್ಟೇ ಹೂಗಳನ್ನ ಯಥೇಚ್ಛವಾಗಿ ತರೋಕ್ಕೆಲ್ಲ ಹೋಗಲ್ಲ, ಅಲ್ಲೇ ಬೆಳೆದು ಅಲ್ಲೇ ಅದನ್ನೇ ದೇವ್ರಿಗೆ ಮುಡ್ಸ್ಕೊತಾರೆ. ಆ ಥರ ಬಾಳೆಹಣ್ಣು ಗೊನೆ ನಮ್ಮ ಮಾವವರು ಹಬ್ಬಕ್ಕಾಯ್ತದೆ ಅಂತ ಬಿಟ್ಟಿದ್ರಂತೆ, ಅದು ನೋಡಿದ್ರೆ ಬೇಗನೆ ಹಣ್ಣಾಗ್ಬಿಟ್ಟಿತ್ತು. ಹಾಗಾಗಿ ನಮ್ಗಳಿಗೆಲ್ಲ ಕಿತ್ಕೊಂಡು ತಿನ್ನಿ ಅಂತ ಹೇಳ್ತಾಯಿದ್ರು.
ನಾವು ಎಲ್ಲ ತಿಂತಾ ಇದ್ವಿ. ಮತ್ತೆ ನಾನು ನೈಟ್ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಇದು ನೆಕ್ಸ್ಟ್ ಡೇ ವ್ಲಾಗು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೆಂಡೆಕಾಯಿ ತಂದಿದ್ದಲ್ವಾ, ದೋಸೆಗೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಬೆಂಡೆಕಾಯಿ ನೀಟಾಗಿ ವಾಶ್ ಮಾಡಿಕೊಂಡು ಇವಾಗ ಹುರ್ಕೊತಾ ಇದ್ದೀನಿ. ಈ ವ್ಲಾಗ್ ಹಾಗೆ ಕಂಟಿನ್ಯೂಸ್ ಆಗಿ ನೋಡಿ, ಯಾಕೋ ಇವತ್ತಿನ ಡೇನೇ ಸರಿ ಇಲ್ಲ ಅಂತ ನನಗೆ ಬೇಜಾರಾಯಿತು. ಬ್ಯಾಕ್ ಟು ಬ್ಯಾಕ್ ಒಂದಾದ್ಮೇಲೆ ಒಂದು ಸಣ್ಣವೇ ಆಗಲಿ ಒಂಥರ ಮನಸ್ಸಿಗೆ ತುಂಬ ಕಿರಿಕಿರಿ ಮಾಡೋಂಥ ಇನ್ಸಿಡೆಂಟ್ಗಳಾಯಿತು. ಇವಾಗ ಬೆಂಡೆಕಾಯಿ ಎಲ್ಲ ಹುರ್ಕೊಂಡು ಇದಾಗಿದೆ, ಬೇರೆ ಪಾತ್ರೆಗೆ ಇದನ್ನು ಹಾಕ್ಕೊಳ್ಳೋಣ. ಬೆಂಡೆಕಾಯೆಲ್ಲ ಹುರ್ಕೊಂಡಾದ್ಮೇಲೆ ಇವಾಗ ನಾನು ಒಗ್ಗರಣೆ ಬೆಂಡೆಕಾಯಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ವೇನಲ್ಲೇ ಮಾಡೋದ್ರಿಂದ ನಾನು ತುಂಬ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳೋದಕ್ಕೆ ಹೋಗಲ್ಲ. ಅದೇ ಬಾಣಲೆನೇ ಇಟ್ಕೊಂಡೆ, ತಿರ್ಗಿ ಯಾರು ವಾಶ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮೂರು ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆಕಾಳು ಸ್ವಲ್ಪ ಫ್ರೈ ಆಗ್ತಾ ಇರಲಿ, ಕರ್ಬೇವಿನ ಸೊಪ್ಪು ಕಿತ್ಕೊಂಬಿಡೋಣ ಅಂದ್ಬಿಟ್ಟು ಮನೆಯಿಂದಕ್ಕೆ ಬಂದೆ ನಾನು. ಇವಾಗ ಕರ್ಬೇವಿನ ಸೊಪ್ಪು ಅದು ಊರುಗಳ ಕಡೆ ತುಂಬ ಫ್ರೆಶ್ಶಾಗಿ ಸಿಗೋದ್ರಿಂದ ನಾನಂತೂ ಈ ಬೆಂಗಳೂರಲ್ಲಾದರೆ ಸ್ವಲ್ಪ ಫಾರಮ್ ಸೊಪ್ಪಲ್ವಾ ಒಂದು ಕಡ್ಡಿ ಹಾಕೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಹಳ್ಳಿಗಳ ಕಡೆ ಆದರೆ ಒಂದು ಕಡ್ಡಿ ಹಾಕೋ ಕಡೆ ಒಂದು 4-5 ಕಡ್ಡಿ ಎಷ್ಟು ಏನು ಮಾಡ್ತೀನಿ ಅಂದರೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ ನಾನು. ಚೆನ್ನಾಗಿರುತ್ತೆ, ನಿಮಗೆ ಗೊತ್ತೇ ಇರುತ್ತೆ ನಾನು ವ್ಲಾಗ್ ನೋಡೋರಿಗೆ. ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಜಾಸ್ತಿ ತಿಂತೀನಿ ಊಟದಲ್ಲಿ, ಹಾಗಾಗಿ ಜಾಸ್ತಿನೇ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಕಿತ್ಕೊಂಡು ಹೋಗೋಷ್ಟೊತ್ತಿಗೆ ಬೇಳೆ ಕೂಡ ಕಡಲೆಬೇಳೆ ಹಾಕಿದ್ದಲ್ಲ ಅದು ಕಲರು ಸ್ವಲ್ಪ ಚೇಂಜ್ ಆಗ್ತಾ ಬಂತು, ಅಷ್ಟೊತ್ತಿಗೆ ಗ್ರೀನ್ ಚಿಲ್ಲಿ ಹಾಕ್ಕೊಂಡೆ. ದೋಸೆಗೆ ಆ್ಯಕ್ಚುಲಿ ಇದು ಒಳ್ಳೆ ಕಾಂಬಿನೇಷನ್ನೇ ಅಲ್ಲ, ಬೆಂಡೆಕಾಯಿ ಪಲ್ಯ ಚಟ್ನಿ ಕಾಯಿ ಚಟ್ನಿ ಮಾಡಿಬಿಟ್ರು ಒಳ್ಳೆ ಕಾಂಬಿನೇಷನ್, ಅಥವಾ ಟೊಮೊಟೊ ಗೊಜ್ಜು ದಾಲ್ ಈ ಥರ ಮಾಡಿದ್ರೆ ಚೆಂದ, ಆಲೂಗಡ್ಡೆ ಪಲ್ಯ. ನಮ್ಮ ಅತ್ತೆಯವರು ಪಾಪ ದೋಸೆ ನೆನೆಸ್ಬಿಟ್ಟು ನಾನು ನೋಡ್ರೆ ಬೆಂಡೆಕಾಯಿ ತೊಗೊಂಡೋಗಿದ್ದೀನಿ, ಎರಡೂ ಕೂಡ ಮ್ಯಾಚ್ ಆಗ್ತಾಯಿಲ್ಲ. ಬಟ್ ಇರಲಿ, ಹೆಂಗೋ ಮ್ಯಾಚ್ ಮಾಡೋಣ ಅಂದ್ಬಿಟ್ಟು ಅವರು ಮಾಡಿಸ್ತಾವ್ರಿ. ಇವಾಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಅದಾದಮೇಲೆ ನೆಕ್ಸ್ಟು ಹುರ್ಕೊಂಡಿದ್ದೀನಲ್ಲ ಬೆಂಡೆಕಾಯಿ, ಅದನ್ನ ಹಾಕ್ಕೊಳ್ಳೋಣ. ಏನು ಬೆಂಗಳೂರಲ್ಲಿದ್ದರೆ ನಾನು ನಮ್ಮ ಮನೆಯವ್ರಿಗಂತೂ ಬೆಂಡೆಕಾಯಿ ಪಲ್ಯ ಅಂದ್ರೇ ಆಗೋಲ್ಲ, ಹಾಗಾಗಿ ಊರಿಗೆ ಹೋದಾಗಾದರೂ ಮಾಡ್ಕೊಂಡು ತಿನ್ನೋಣ, ಮೂರು ಜನ ಇರ್ತೀವಿ ಹೆಂಗೋ ಸಾಕಾಗತ್ತೆ ಅಂದ್ಬಿಟ್ಟು ನಾನು ಇಲ್ಲಿಗೆ ತೊಗೊಂಡು ಬಂದೆ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ, ಬೆಂಡೆಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ, ಸಾಫ್ಟ್ ಆಗ್ತಾಯಿದೆ. ಇವಾಗ ಬೆಂಡೆಕಾಯಿ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಇವಾಗ ನಾನು ಇನ್ನೂ ಉಪ್ಪು ಹಾಕಿಲ್ಲ, ಉಪ್ಪು ಹಾಕ್ಬಿಟ್ಟಿವಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಅದನ್ನು ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಟರೆ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ. ಈ ಸರೆಮಣೆ ಮಾತ್ರ ಎಲ್ಲೂ ಸಿಗಲ್ಲ ಅನ್ಸುತ್ತೆ ಸ್ನೇಹಿತರೆ, ಅಷ್ಟು ಚೆನ್ನಾಗಿದೆ ಈ ಸರೆಮಣೆ ಮಾತ್ರ. ಎಷ್ಟು ಓಳ್ ಕಾಯಿ ಕೊಡ್ತೀರಾ, ಒಂಚೂರು ಕೂಡ ಬೇಜಾರಿಲ್ದಂಗೆ ಸರಿಬೋದು, ಅಷ್ಟು ಚೆನ್ನಾಗಿ ಏನು ವರ್ಕ್ ಮಾಡುತ್ತೆ ಅದು, ಅಷ್ಟು ಶಾರ್ಪ್ ಇದೆ ಅದು. ಅವ್ರೇನು ಏನು ಯಾವಾಗಲೂ ಕೂಡ ಸರೆಮಣೆನ ಶಾರ್ಪ್ ಮಾಡಿಸಲ್ಲ, ಬಟ್ ತುಂಬ ಚೆನ್ನಾಗಿದೆ. ನಾನು ಬೆಂಗಳೂರಲ್ಲಿ ಎಷ್ಟೊಂದು ಕೂಡ ಹುಡುಕ್ತಾನೆ ಇದೆ ಅಂತ, ಅವ್ರಕ್ಕೆ ಸಂತೆಗೆ ಹೋದಾಗೆಲ್ಲ ನೋಡ್ತೀನಿ ಸಿಗತ್ತಾ ಅದು ಅಂದ್ಬಿಟ್ಟು. ಕೆಲವೊಂದು ಕೆಳಗಡೆ ಬಟ್ಲು ಚೆನ್ನಾಗಿದ್ದರೆ ತುರಿಯೋದು ಚೆನ್ನಾಗಿರಲ್ಲ, ಅದು ಏನು ಅಂತಾರೆ ಅದಕ್ಕೆ ಮಣೆ ಚೆನ್ನಾಗಿ ಕೆಳಗಡೆ ಮಣೆ ಚೆನ್ನಾಗಿದ್ದರೆ ಸರಿ ಅಂತ ಕಬ್ಬಿಣ ಏನು ಬರುತ್ತೆ ಅದು ಮೇಲ್ಗಡೆ ಚೆನ್ನಾಗಿಲ್ಲ, ಮೇಲ್ಗಡೆ ಚೆನ್ನಾಗಿದ್ದರೆ ಕೆಳಗಡೆ ಅದು ಬಟ್ಲು ಬರುತ್ತಲ್ಲ ಅದು ಚೆನ್ನಾಗಿರಲ್ಲ, ಅಥವಾ ಉಡ್ಡು ಸೀಳಾಗ್ಬಿಟ್ಟಿರ್ತವೆ, ಈ ಥರ ಸಮಸ್ಯೆಗಳು. ನೋಡೋಣ ಯಾವತ್ತು ಕಾಲ ಕೊಡು ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಒಂದು ಒಳ್ಳೆ ಸರಮಣೆ ತೊಗೋಬೇಕು ಅನ್ನೋದಂತೂ ಒಂದು 4 ವರ್ಷದ ಪ್ಲಾನ್ ಅಂತಲೇ ಹೇಳ್ಬೋದು ನಿಮಗೆ. ನಿಜ ಆಶ್ಚರ್ಯ ಆಗುತ್ತೋ ಏನೋ, ಓ ಅದಕ್ಕೆಲ್ಲ ಯಾಕೆ ಇಷ್ಟೊಂದು ವೆಯ್ಟ್ ಮಾಡಬೇಕು ಅಂತ. ಕೆಲವೊಂದನ್ನ ತೊಗೊಂಡ್ರೆ ತುಂಬ ಚೆನ್ನಾಗಿರೋ ತೊಗೋಬೇಕು ಅನ್ನೋ ಆಸೆ ನಂದು. ಹಾಗಾಗಿ ಇವಾಗ ಬೆಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ, ಇವಾಗ ಟೊಮೊಟೊ ಕೂಡ ಫುಲ್ ಸಾಫ್ಟ್ ಆಗಿದೆ. ಇವಾಗ ನೀರು ಹಾಕ್ಬಿಟ್ಟು ಬೇಯಕ್ಕೆ ಬಿಟ್ಟಿದ್ದೀನಿ. ಬೆಂಡೆಕಾಯಿ ಪಲ್ಯ ಬೇಯ್ತಾ ಇದೆ, ನಮ್ಮ ಅತ್ತೆಯವರು ಹಬ್ಬಕ್ಕೆ ಏನೇನು ತಿಂಗ್ಸ್ಗಳು ಬೇಕಲ್ಲ ಅದ್ರ ಚೀಟಿ ಬರೆದ್ಬಿಡು ಬಾರವ ಅಪ್ಪ ಜೋಳ ಹತ್ರ ಹೋಗೈತೆ ಅಷ್ಟೊತ್ತು ಬರೆದ್ಬಿಡು ಅಂತ ಹೇಳ್ತಾವ್ರೆ. ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ, ನಾನು ಆಲ್ರೆಡಿ ಆ್ಯರೋ ಮಾರ್ಕ್ ಹಾಕಿ ತೋರಿಸ್ದೆ, ನಂದು ಚೈನ್ದು ಹುಕ್ಕು ಬಿಚ್ಕೊಂಡಿದೆ, ಜಸ್ಟ್ ಪಿನ್ನ ಹಾಕ್ಕೊಂಡಿದ್ದೆ ನಾನು. ಹುಕ್ಕು ಯಾವಾಗಲಾದ್ರು ಕಳ್ಸೋಗ್ಬಿಟ್ರೆ ತಾಳಪ್ಪ ಅಂದ್ಬಿಟ್ಟು ಒಂದು ಪಿನ್ನ ಸೇಫ್ಟಿಗೆ ಹಾಕಿ ಇರ್ತೀನಿ ಯಾವಾಗಲೂ ಕೂಡ.
ಯಾಕಂದರೆ ಕಳ್ಕೊಳ್ಳೋದು ತುಂಬ ಸುಲಭ, ಮತ್ತು ಅದನ್ನು ಸಂಪಾದಿಸಿ ಮಾಡಿಸ್ಕೊಳ್ಳೋದು ತುಂಬ ತುಂಬ ತುಂಬಾ ಕಷ್ಟ. ಹಾಗಾಗಿ ಒಂದು ಪಿನ್ನ ಸೇಫ್ಟಿಗೆ ಹಾಕ್ಕೊಂಡೇ ಇರ್ತೀನಿ. ಅದು ಬಿಟ್ಟರೆ ಆಲ್ಮೋಸ್ಟ್ ನಾನು ಒಡವೆಗಳಷ್ಟಾಗಿ ಹಾಕಲ್ಲ. ನೀವು ನೋಡಿರ್ತೀರ ವಿಡಿಯೋದಲ್ಲೆಲ್ಲ, ಸ್ವಲ್ಪ ನನಗೆ ನಾನು ಸ್ವಲ್ಪ ಗೋಲ್ಡ್ ಚಿಕ್ಕದ್ರಲ್ಲಿದ್ದಾಗ ಸ್ವಲ್ಪ ಎಲ್ಲ ಕಳೀತಾ ಇದ್ದೆ ಅಪ್ಪನ ಮನೇಲಿದ್ದಾಗ. ಹಾಗಾಗಿ ಇವಾಗ ಜವಾಬ್ದಾರಿ ಸಂಪೂರ್ಣ ನನ್ನದೇ ಆಗಿರೋದ್ರಿಂದ ಇವಾಗ ಸ್ವಲ್ಪ ಭಯ, ಹಾಕ್ಕೊಳ್ಳೋದೇ ಬೇಡ, ಅಂದರೆ ಸವಾಸನೇ ಬೇಡ ನನಗೆ ಹಾಕ್ಕೊಳ್ಳೋದು. ಏನೋ ಭಯ ಮಿಸ್ಸಾಗಿ ಕಳೆದೋಗೋದು, ಯಾಕೆ ಬೇಕು ಸವಾಸ ಅಂದ್ಬಿಟ್ಟು ನಾನು ಹಾಕ್ಕೊಳ್ಳೋದೇ ಇಲ್ಲ. ಕತ್ತಲ್ ಚೈನ್ ಬಿಟ್ಟರೆ ಅದು ಯಾವಾಗಲೂ ಅಪರೂಪಕ್ಕೆ ಒಂದೊಂದ್ಸರಿ ಹಾಕ್ಕೊತೀನಿ, ಇನ್ನೇನು ಹಾಕ್ಕೊಳ್ಳಲ್ಲ ನಾನು. ಅದು ನೋಡಿ, ನಾನು ಸೇಫ್ಟಿಗೆ ಒಂದು ಪಿನ್ನ ಇರಲಿ ಅಂತ ಹಾಕಿದ್ದಕ್ಕೆ ಸರಿ ಹೋಯಿತು, ಇಲ್ಲ ಅಂದಿದ್ರೆ ಯಾರಿಗಾರೋ ಸಿಕ್ಬಿಡ್ತಿತ್ತು. ಆ ಥರ ನಾವು ಮೈ ಮೇಲೆ ಏನೋ ಒಂದು ಒಡವೆ ವಸ್ತ್ರ ಹಾಕ್ಕೊಂಡ್ವಿ ಅಂದರೆ ಅವಾಗವಾಗ ನೋಡ್ಕೊತಾ ಇದ್ದರೆ ಮೇ ಬಿ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇವಾಗ ಬೆಂಡೆಕಾಯಿ ಪಲ್ಯಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ, ತುಪ್ಪ ಹಾಕಿ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಅದನ್ನು ಇನ್ನೊಂದು ಸ್ವಲ್ಪ ನೀರು ಹಾಕಿದ್ನಲ್ವಾ, ಅದೆಲ್ಲ ಚೆನ್ನಾಗಿ ಇಮ್ರುಕೊಳ್ಳಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇನ್ನೊಂದು ಕಡೆ ಇಡ್ತಾ ಇದ್ದೀನಿ. ಸೊ ಅಷ್ಟೇ, ಬೆಂಡೆಕಾಯಿ ಪಲ್ಯ ಅಂದರೆ ನೀವೆಲ್ಲ ಹಾಗೆ ಮಾಡೋದು ಅನಿಸುತ್ತೆ. ಬನ್ನಿ ಇವಾಗ ಬೇಗ ಬೇಗ ಚೀಟಿ ಬರೆಯಮ್ಮ ಹಬ್ಬಕ್ಕೆ, ನಮ್ಮ ಅತ್ತೆಯವ್ರು ಏನೇನೆಲ್ಲ ಹೇಳ್ತಾರೆ ಅಂತ. ಏನು ಮಾವ ಅಂತೂ ಅದ ಚೀಟಿ ಬರೆದಿದ್ರು ನೋಡ್ಬಿಟ್ಟು ಅವ್ರು ಹೇಳಿದ ಒಂದೇ ಮತ್ತು, ಏನ್ಗಿ ಹಬ್ಬಕ್ಕೆ ಮಾತ್ರ ತರಿಸ್ತಾ ಇದೆಯಾ ಸಾಮಾನ, ಅಥವಾ ಏನು ಒಂದು ವರ್ಷಕ್ಕಾಗ ತರಿಸ್ತಾ ಇದೆಯಾ, ಏನು ಒಂದು ಚೀಲ ಆಗಂಗೆ ಕಾಣ್ತಾ ಇದೆ ಅಂತ ಹೇಳ್ತಾರು. ಸೊ ಅಷ್ಟು ಬರೆಸಿದ್ರು ನಮ್ಮ ಅತ್ತೆ. ಸರ್ಪು ಇದು ಪಾರ್ಥವೇ ಸಬೀನ ಹಾಕಿದ್ದೀನಿ, ಬಟ್ಟೆ ಒಗೆಯಲು ಹಾಕ್ಬೇಕಾ? ಬಟ್ಟೆ ಒಂದು ಪ್ಯಾಕೆಟ್ ಹಾಕ್ತಾ? ಹ್ಞೂ, ಪ್ಯಾಕೆಟ್ ಕಬಾಬ್ ಬಾಯ್ ಮಧ್ಯೆ ಫ್ರೈ ಮಾಡೋಕ್ಕಿಂತ ಬಿಸಿಲು ಏನು ಬರೋದು? ಬೀತೆಣ್ಣೆ, ಎಣ್ಣೆ ಇಟ್ಟರು ಸಂಪಿ ಅವರು ಅಡುಗೆ ಅಡುಗೆ 1 ಕೆಜಿ ಕಡಲೆಬೀಜ, 1 ಕೆಜಿ ಉಳ್ಳಾಗಡ್ಡೆ, 1 ಪ್ಯಾಕೆಟ್ ಕಡೆ ಚೀಟಿ ಎಲ್ಲ ಬರೆದಿಟ್ಟು ನಮ್ಮ ಅತ್ತೆಯವ್ರಿಗೆಲ್ಲ ಹೇಳಿದೆ ಎಷ್ಟೆಷ್ಟು ಕೆಜಿ ಹೇಳಿದ್ದಾರೆ ಏನು ಅಂತ ಅಂದ್ಬಿಟ್ಟು. ಅವರೆಲ್ಲ ಕೇಳಿಸ್ಕೊಂಡು ಇನ್ನೇನು ನೆನಪಾದ್ರೆ ಹೇಳ್ತೀನಿ ಬಿಡವ ಅಂದ್ಬಿಟ್ಟು ಅವರು ಏನೋ ಕಸ ಹಾಕ್ಬೇಕಿತ್ತಂತ ಹೋದರು. ಅದಾದಮೇಲೆ ನಾನು ಒಳಗಡೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು, ಅಷ್ಟೊತ್ತು ನನ್ನ ಮಗ ಕೂಡ ಎದ್ದ, ಅವನಿಗೆ ಬೆಳಗ್ಗೆನೇ ಜ್ಯೂಸ್ ಮಾಡಿ ಕುಡಿಸ್ಬಿಡ್ತೀನಿ ನಾನು. ಹಳ್ಳಿಗೆ ಹೋದರು ಅಷ್ಟೇ, ಯಾಕಂದರೆ ಹಳ್ಳಿಗಳ ಕಡೆ ಬಂದ್ವಿ ಅಂದರೆ ಅವ್ರಿಗೆ ವಾತಾವರಣ ಕೂಡ ಚೇಂಜ್ ಆಗಿರುತ್ತೆ, ಆವಾಗ ಅವ್ರು ಬೇಗ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಆ ರೀಸನ್ಗೋಸ್ಕರ ಟೆಂಪ್ರೇಚರು ಕೂಡ ಜಾಸ್ತಿನೇ ಇರುತ್ತೆ. ಹಾಗಾಗಿ ಬೆಳಗ್ಗೆನೇ ಆರೆಂಜ್ ತೊಗೊಂಬಂದಿದ್ದೆ, ಅದ್ರ ಜ್ಯೂಸ್ ಮಾಡಿಕೊಡಿಸ್ದೆ. ಇವಾಗ ಹೊರಗಡೆ ಕರ್ಕೊಂಬಂದೆ, ಮೇಕೆ ನೋಡಿ ಎಷ್ಟು ಚೆನ್ನಾಗಿದೆ, ಮೇ ಬಿ ಅದು ಹಬ್ಬಕ್ಕೆ ಬಿಟ್ಟಿದ್ದಾರೆ ಅಂತ ಅನ್ಕೊತೀನಿ ನಾನು. ಆ್ಯಂಡ್ ಇಲ್ಲಿ ರಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಂತೆ. ಇವಾಗ ಯಾವ ಕಾಲ ಅಂದರೆ ಏಪ್ರಿಲ್ ಬೇಸಿಗೆ ಕಾಲ, ಬೇಸಿಗೆ ಕಾಲದಲ್ಲಿ ರಾಗಿನ ಎಷ್ಟು ಚೆನ್ನಾಗಿ ಬೆಳೆಸಿದ್ ನನ್ನ ಎತ್ತರಕ್ಕೆ ಬೆಳೆದಿತ್ತು ರಾಗಿ, ನೋಡೋಕ್ಕೆ ಅವ್ನು ಖುಷಿ ಆಗ್ತಾ ಇತ್ತು. ಇದನ್ನು ಕಾರ್ ರಾಗಿ ಅಂತಲೂ ಕರೀತಾರೆ, ಈ ಟೈಮಲ್ಲೇ ಬೆಳೆಯೋದು ಕಾರ್ ರಾಗಿ ಅಂತ ಕರೀತಾರೆ. ಓದಿ ಬಂದವರೆಲ್ಲ ರಾಗಿ ನೋಡ್ಲ ರಾಗಿ ನೋಡ್ಲ ಅಂತ ಗಂಡಸರುಗಳು ಹೇಳ್ತಾ ಇದ್ರು ಒಂಥರ. ಅದನ್ನ ಅದು ಬೆಳೆದಿರೋರ್ಗೆ ಇನ್ನು ಎಷ್ಟು ಖುಷಿ ಆಗ್ಬಿಡ ಹೇಳಿ. ನನ್ನ ಮಗ ನೋಡಿ, ನಮ್ಮ ಮನೆ ಪಕ್ಕದ ಅಮ್ಮ ಇದ್ದಾರೆ, ಅವ್ರು ಹೋಗ್ತಾ ಇದ್ದಾರೆ, ಅವರಿಂದ ನನ್ನ ಮಗ ಒಯ್ತಾವನೆ, ನಮ್ಮ ಅತ್ತೆ ಅಂದ್ಕೊಂಡು ಅವರಿಂದ ಒಯ್ತಾ ಇದ್ದ. ನಿಮ್ಮ ಹಿಂದೆ ಬತ್ತವನು ಅವನು ನೋಡಿ. ಕರೆಂಟ್ ಕರೆಂಟ್ ಇಲ್ಲ ಅವ್ವಾ, ಅದೇ ಯಾಕೆ ಬತ್ತು ಕತ್ ನಾವು ಹಿಂದೆ ಹೋಗು, ಮನೆ ಹಿಂದೆ ಹೋಗು. ಬೆಳ್ ಬೆಳಗ್ಗೆ ಎದ್ದು ಹಳ್ಳಿ ಆ ವ್ಯೂನ ಫೀಲ್ ಮಾಡೋದೇ ಒಂಥರ ಚಂದ. ಒಂದು ಮಾತಂತೂ ಸತ್ಯ, ದೊಡ್ಡವರು ಅದೇ ಅಷ್ಟಕ್ಕಿಲ್ಲದೆ ಹೇಳಲ್ಲ, ದಂಡ ಕಟ್ಟಿ ದೊಡ್ಡವರಲ್ಲಿ ಎದ್ಬಿಡ್ಬೋದಂತೆ, ಆದರೆ ಚಿಕ್ಕ ಊರುಗಳಲ್ಲಿ ಇರೋಕ್ಕಾಗಲ್ಲ. ಅಂದರೆ ಹಳ್ಳಿಗಳ ಕಡೆ ಇರೋದು ತುಂಬ ಕಷ್ಟ ಇದೆ, ಆ ಜನರ ಜೊತೆ ಬಿಡ್ದಾಡ್ಕೊಂಡು ತುಂಬ ಕಷ್ಟ ಇದೆ. ಸೊ ಈಗ ಬನ್ನಿ, ನಮ್ಮ ಅತ್ತೆಯವರು ಹೊಲದಲ್ಲೆಲ್ಲ ಏನೇನೆ ತೋಟದಲ್ಲೆಲ್ಲ ಏನೇನಿದೆ ಅಂತ ಒಂದು ಹಾಗೆ ಒಂದು ತೋರಿಸ್ಬಿಡ್ತೀನಿ ಮೇಲ್ ಮೇಲೆ ನೋಡೋಣ. ಏನಿದು ಗುಂಡಣ? ಹ್ಮ್,
ನಮ್ಮ ಅತ್ತೆ ಮಾವರು ಇರೋಷ್ಟು ಜಾಗದಲ್ಲಿ ತುಂಬ ಚೆನ್ನಾಗಿ ಏನೇನೆಲ್ಲ ಬೆಳೆಯೋಕ್ಕಾಗುತ್ತೋ ಅದನ್ನೆಲ್ಲ ಬೆಳೆದಿದ್ದಾರೆ. ಹಾಗಾಗಿ ಮಧ್ಯದಲ್ಲಿ ಒಂದೊಂದು ಪಚ್ಚಬಾಳೆ ಗಿಡ ಮತ್ತು ಏಲಕ್ಕಿ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ, ಬಾಳೆ ಗಿಡಗಳನ್ನ. ಅದರಲ್ಲೂ ನೇಚರ್ ಅಂತೂ ಒಂಥರ ನೋಡೋದಕ್ಕೆ ಒಂಥರ ಚೆಂದ. ಒಂದೊಂದು ಗಿಡಗಳು ಒಂದೊಂದು ಎಲೆಗಳು ಒಂಥರ ವಿಭಿನ್ನವಾಗಿರುತ್ತೆ. ಇವಾಗೆಲ್ಲ ನಾವು ಎಷ್ಟೊಂದು ಬ್ಯೂಟಿಫುಲ್ ಆಗಿರೋ ಡ್ರೆಸ್, ಸ್ಲಿಪ್ಪರ್ಸ್, ಇನ್ನೊಂದು ಮತ್ತೊಂದು ಪ್ರತಿಯೊಂದು ಡಿಸೈನ್ಗಳನ್ನ, ಒಂದು ದಿನ ಇದ್ದಿದ್ದ ಡಿಸೈನ್ ಅಳಿಕಿರಲ್ಲ. ಬಟ್ ಅದೇ ಗಿಡಗಳು ವರ್ಷ ಪೂರ್ತಿ ನೋಡಿ ಅದೇ ಡಿಸೈನ್ ಅವ್ರದ್ದು, ಆ ಲೀಫ್ ಆಗಲಿ ಫ್ಲವರ್ ಆಗಲಿ. ಬಟ್ ಎಷ್ಟು ಸರಿ ನೋಡಿದ್ರೂ ಬೇಜಾರಾಗಲ್ಲ, ಒಂದು ಹೊಸತನ ಅನ್ನೋದು ಕಾಣ್ತಾ ಇರುತ್ತೆ. ಸೊ ಅದಕ್ಕೆ ಹೇಳೋದು ನೇಚರ್ ಬಿಯಾಂಡ್ ಎ ಬ್ಯೂಟಿ ಅಂತ ಹೇಳಿಬಿಟ್ಟು. ಸೊ ಈ ಥರ ಬೆಳಗ್ಗೆ ಹಸುವೊಂದು ಸಗಣಿ ಎಲ್ಲ ಏನೋ ತುಂಬ್ಕೊಬರ್ತಾರೆ, ಅದನ್ನು ಮನೆಯಿಂದ ಕಡೆ ಹಾಕೊಂಡ್ಬಿಟ್ಟಿರ್ತಾರೆ. ಈ ಥರ ಈ ಥರ ಅಡಿಕೆ ಗಿಡಗಳಿಗೆ ಗೊಬ್ಬರ ಬೇಕು ಅಂದಾಗ ಅಲ್ಲಿಂದ ಅಲ್ಲಿಗೆ ಎತ್ತಿ ಎತ್ತಿ ಹಾಕೋತಾರೆ. ಇವಾಗ ಅಡಿಕೆ ತೋಟದಲ್ಲಿ ಅಡಿಕೆ ಕಾಯೆಲ್ಲ ಕುಯ್ದು ಬಿಟ್ಟಿದ್ದಾರೆ, ಇದು ಈ ಸರಿ ಕೊಟ್ಟಿದ್ದಾರೆ ಬೇರೆಯವರಿಗೆ. ನಾವು ಹೋದ ಸರಿ ಬಂದಾಗ ಒಂದು ಅಡಿಕೆ ಗಿಡ ನೆಟ್ಟಿದ್ವಿ ಅಲ್ಲ, ನಮ್ಮ ಮಾವ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ನೆಟ್ಟಿದ್ರಲ್ಲ, ಅದು ಆ ರೀತಿಯಾಗಿದೆ. ಇವಾಗ ಲಾಸ್ಟಲ್ಲಿ ಒಂದೇ ಒಂದು ಅಡಿಕೆ ಕುಯ್ದಿಲ್ಲ ಅವರು, ಒಂದು ಪುಟ್ಟದಾಗಿರೋ ಹಾಗೆ ಬಿಟ್ಟಿದ್ದಾರೆ. ಅದು ಯಾವ ಕಲರ್ ಇದೆ ಅಂದರೆ ಯಾರಾದರೂ ಅದಕ್ಕೆ ಆ ಥರ ಕಲರ್ ಮಿಕ್ಸ್ ಮಾಡಿದಾರ ಅನ್ನೋ ಥರ ಕಾಣಬೇಕು, ಅಷ್ಟು ಚೆನ್ನಾಗಿದೆ. ತೋರಿಸ್ತೀನಿ, ಇದು ಡೇರೆ ಹೂವಿನ ಗಿಡ. ಬಿಸಿಲಲ್ಲೆಲ್ಲ ಬೇಸಿಗೆಗಾಲದಲ್ಲಿ ಇದು ಬರಲ್ಲ, ಇವರು ಚೆನ್ನಾಗಿ ನೀರು ಬಿಡೋದ್ರಿಂದ ಬೇಸಿಗೆಗಾಲದಲ್ಲಿ ಬಂದುಬಿಟ್ಟಿದೆ. ಅದು ನೋಡಿ ಇದು ಎಷ್ಟು ಕಲರ್ ಇದೆ ಅಂದರೆ ಅಡಿಕೆ ಕಾಯಿ ಅಂತೂ. ಆವತ್ತಿನ ದಿನ ಬಂದು ಶುಕ್ರವಾರ ಆಗಿದ್ದರಿಂದ ನಾನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಂದರೆ ವಾರ ಶುಕ್ರವಾರ ದಿನ ದೀಪ ಹಚ್ಚಬೇಕಲ್ವ, ಹಾಗಾಗಿ ವಿಂಡೋ ಹತ್ರ ಎಲ್ಲ ಒಂದು ಡ್ರೈ ಕ್ಲಾತ್ ತೊಗೊಂಡು ಎಲ್ಲ ವಿಂಡೋಗಳನ್ನೂ ಕೂಡ ಕ್ಲೀನ್ ಮಾಡಿಕೊಂಡ್ರೆ, ಯಾಕಂದರೆ ಹಬ್ಬ ಹತ್ತಿರ ಬರ್ತಾ ಇದ್ದಂಗೆ ಈ ಥರ ಸಣ್ಣ ಪುಟ್ಟ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಕ್ಲೀನಿಂಗ್ ಮಾಡ್ಕೊತಾ ಇದ್ದೆ. ಅಷ್ಟು ಬೇಗ ನನ್ನ ಮಗನಿಗೆ ಏನಾಯಿತು ಅಂತ ಗೊತ್ತಿಲ್ಲ, ನೈಟ್ ಊಟ ಡೈಜೆಸ್ಟ್ ಆಗಿರಲಿಲ್ವೇನೋ, ಫುಲ್ ವಾಮಿಟ್ ಮಾಡಿಬಿಟ್ಟ. ಅದೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಸಿಟ್ಕೊಂಡು ಒಂಥರ ಒಂಥರ ಎಲ್ಲ ಒಂಥರ ಗಜಿಬಿಜಿ ಅನಿಸ್ಬಿಡತ್ತೆ. ಮಕ್ಕಳು ಆರೋಗ್ಯವಾಗಿದ್ದರೆ ಒಂಥರ ಚೆಂದ, ಚೆನ್ನಾಗೇ ಇದೆ. ಸಡನ್ನಾಗೆಲ್ಲ ವಾಮಿಟ್ ಆಗೋಯಿತು, ಅದೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ನೋಡಿ ಅವಂಗೆ ಇವಾಗ ಮುಖ ಎಲ್ಲ ತೊಳೆದು ಕುಂಡಿಸಿದ್ದೀನಿ. ಸುಮ್ಮನೆ ಈ ಥರ ಎಲ್ಲ ಆಯಿತು ಅಂತ ಅತ್ತೆ ಅವರಿಗೆಲ್ಲ ಹೇಳಿದ್ರೆ ಒಂಥರ ಏನೋ ಒಂಥರ ನಮಗೆ ಇಲ್ಲದೇ ಇರೋಂಥ ರಿಸ್ಕ್ಗಳನ್ನ ಕೊಟ್ಬಿಡ್ತಾರೆ ಅವರು. ಅಂದರೆ ಅಯ್ಯೋ ಯಾಕಾಯಿತು, ಅಯ್ಯೋ ಹೆಂಗಾಯಿತು, ಅಯ್ಯೋ ಯಾಕಾಯಿತು, ಈ ಥರ ಏನೋ ಹೆಲ್ತ್ ವೇರಿಯೇಷನ್ ಆಗಿರುತ್ತೆ ಫುಡ್ಡಲ್ಲಿ. ಹಾಗಾಗಿ ಅಂತ ನಾವು ಸುಮ್ಮನೆ ಆಗ್ತೀವಿ. ತಣ್ಣೀರು ಸ್ವಲ್ಪ ಮುಖ ತೊಳೆದೆ, ಕೂಲಾಗಿ ಕೂತ್ಕೊಂಡ ಅವನು, ಇವ್ರಿಗೆ ಹೇಳೋದು, ಹಸ್ಬೆಂಡ್ಗೆ ಹೇಳೋದು, ಅವ್ರಿಗೆ ಡ್ಯೂಟಿ ಮಾಡೋದಕ್ಕೆ ಒಂಥರ ಯಾಕಾಯಿತು ಯಾಕಾಯ್ತು ಈ ಥರ ಮೈಂಡ್ಗೆ ಹಾಕೋತಾರೆ. ನಾನು ಯಾರಿಗೆ ಏನು ಹೇಳೋದಕ್ಕೆ ಹೋಗಲಿಲ್ಲ, ಅಂದರೆ ಮೇಜರ ಅಂತ ಅನ್ಸಿದ್ರೆ ಅಷ್ಟೇ ಹೇಳೋದು. ಈ ಥರ ಮೈನರ್ ಇವುಗಳನ್ನೆಲ್ಲ ನಾನು ಹೇಳೋದಕ್ಕೆ ಹೋಗಲ್ಲ. ಅವನ ಜೋಲಿಗೆ ಹಾಕಿದ್ದು ಸೀರೆ ಏನಿತ್ತು ಅದನ್ನೆಲ್ಲ ನಾನು ಇವಾಗ ಸರ್ಪಾಕಿ ನೆನೆ ಹಾಕ್ಬಿಟ್ಟಿದ್ದೆ. ನೀರು ಫೋರ್ಸಾಗಿ ಬೀಳುತ್ತಲ್ವಾ, ಅದರಲ್ಲಿ ಇವಾಗ ಜಾಲ್ಸ್ ಹಾಕ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಇಲ್ಲಿಗೆ ಬರಬೇಕಾದ್ರೇ ಹೇಳಿದರು, ನೀನ್ಗೇನು ಮಾಡ್ತೀಯೋ ಬಿಡ್ತೀಯೋ ಕಣಮ್ಮ, ಅವನ್ನಂತೂ ನೀನು ಹುಷಾರಾಗಿ ನೋಡ್ಕೋಬೇಕು ಅಂತಲೇ ಹೇಳಿದರು. ಅವನೊಬ್ಬ ಹುಷಾರಾಗಿದ್ದ ಅಂದರೆ ಹಬ್ಬ ಹರಿದಿನ ಎಲ್ಲವೂ ಕೂಡ ನಾವು ಚೆನ್ನಾಗಿ ಮಾಡ್ತೀವಿ ಅನ್ನೋಂಥ ಕಾನ್ಫಿಡೆನ್ಸ್ ಇರುತ್ತೆ. ಅವನೊಬ್ಬ ಹುಷಾರು ತಪ್ತಾನೆ ಭಾರಿ ಕಷ್ಟ ಅಂದ್ಬಿಟ್ಟು ಅವ್ರು ಮೊದಲೇ ಬರಬೇಕಾದ್ರೆ ವಾರ್ನ್ ಮಾಡೇ ಕಳಿಸಿದ್ರು ನನಗೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ವಾಮಿಟ್ ಆಗೋಯ್ತು ಅವನಿಗೆಲ್ಲ. ಸೊ ಇವಾಗ ಅದೆಲ್ಲ ವಾಶ್ ಮಾಡಿ ಮನೆಯೆಲ್ಲ ಕ್ಲೀನು ಕೂಡ ಆಯಿತು, ಇವಾಗ ಅದನ್ನು ವಾಶ್ ಮಾಡಾಕ್ತಾ ಇದ್ದೀನಿ. ಅಲ್ಲಿ ವಾಶ್ ಮಾಡಾಕಾಯಿತು ಆ್ಯಂಡ್ ಒಳಗಡೆ ಬಂದೆ. ನನಗೊಂದು ಡೌಟ್ ಇದೆ, ಯಾವ ಶ್ಯಾಂಪು ಹಾಕಲ್ಲ, ಯಾವ ಒಂದು ಕಂಡೀಷ್ನರ್ ಹಾಕಲ್ಲ, ಸ್ನಾನ ಮಾಡಿಸಲ್ಲ ಬಾಲಕ್ಕೆ, ಆದರೂ ನಾವು ಹಸುವಿಂದು ಬಾಲ ಆದ್ಯಾ ಎಷ್ಟು ಕೂದಲು ಎಷ್ಟು ಚೆನ್ನಾಗಿರುತ್ತೆ ಗೊತ್ತೆ, ಎಷ್ಟು ತಿಕ್ಕಾಗಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಹೇರ್ ಅಂದರೆ, ಬೇಕಾದ್ರೆ ಒಂದು ಬಂಡೆ ಕಟ್ಬಿಟ್ಟು ಎಳೆದ್ರೂ ಕೂಡ ಕೂದಲು ಗಟ್ಟಿಯಾಗಿರುತ್ತೆ ಉದ್ರಲ್ಲ, ಅದ್ರದ್ದು ಅಷ್ಟು ಗಟ್ಟಿ ಇರುತ್ತೆ ಅದ್ರದ್ದು. ಅದನ್ನು ನೋಡಿದೆ, ಅದಾದಮೇಲೆ
ಪಾಪ ಗಂಗಾಯ್ತಾ, ಇಲ್ಲಿ ದೋಸೆ ಸೂಪರಾಗಿ ಬರತ್ತೆ ಅಂದ್ಕೊಂಡಿದ್ದು ದೋಸೆ ಉಯ್ಯಕ್ಕೆ ಬಂದರೆ, ಯಪ್ಪ ನನ್ನ ಲೈಫಲ್ಲಿ ಈ ಥರ ದೋಸೆ ಮಾಡೇ ಇಲ್ಲ. ಹಂಗಾಗೋಯ್ತು ದೋಸೆ ಎಲ್ಲ ಎಲ್ಲ ಯಾವುದು ಕೂಡ ಸರಿ ಬರ್ತಾರೆ, ಎಲ್ಲ ಕಿತ್ತಿ ಕಿತ್ತಿ ಹೋಯ್ತಾವೆ. ಅದು ನಮ್ಮ ಮನೆಗಳಲ್ಲಾದ್ರೆ ಏನೋ ನಡೆದೋಗುತ್ತೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಏರಿ ಕಿತ್ಕೊಂಡು ತಿನ್ನೋದೆಲ್ಲ ತಿಂದ್ರಿ ಅಂತ ಹೇಳ್ಬಿಡ್ಬೋದು. ಅತ್ತೆ ಮಾವನ ಹತ್ರ ಹೇಳೋಕ್ಕಾಗುತ್ತೆ ನಾವು ಬರ್ತಾನೆ ಇರಲಿಲ್ಲ. ಅಯ್ಯೋ ಬೇಜಾರಾಗೋಯ್ತು ನನಗಂತೂ. ಆಮೇಲೆ ನಮ್ಮ ಅತ್ತೆನೇ ಬಂದು ಸುಟ್ಕೊಟ್ರು. ಮತ್ತೆವ್ರನ್ನ ಕರೆದ, ಅಮ್ಮ ನೀವೇ ಹಾಕೊಂಡು ಬನ್ನಿ ದೋಸೆನ ಹತ್ರ. ಮತ್ತೆವ್ರು ಒಳಗೆ ಬಂದವರು, ನಾನು ಇಟ್ಟಿದ್ದ ಅಂಗಡಿಯೆಲ್ಲ ನೋಡ್ಬಿಟ್ಟು ಒಂದು ಕ್ಷಣ ಹಂಗೆ ನೋಡ್ತಾ ಇದ್ರು. ಓಹೋ ಏನಪ್ಪ ಹೇಳು, ಹಿಂಗೆ ಮಾಡಿ ಇಕ್ಕಳು ದೋಸೆನ ಅಂದ್ಬಿಟ್ಟು. ಸೆಟ್ ದೋಸೆ ತರ ಚೆನ್ನಾಗಿ ಬಂದೈತೆ ಕಣ್ಣು ನೋಡಂತ ಹಾಳು ಅಂದ್ಬಿಟ್ಟು ನಮ್ಮ ಅತ್ತೆಯವ್ರ ಕೈ ಕೊಟ್ಬಿಟ್ಟು ಬಂದೆ. ನಮ್ಮ ಅತ್ತೆಯವರು ಚೆನ್ನಾಗಿ ಬರೆಸಿದ್ರು ಮೊದಲು ಒಂದೆರಡು, ಸ್ವಲ್ಪ ಸರಿ ಬಂದಿಲ್ಲ. ಆಮೇಲೆ ತುಂಬ ಚೆನ್ನಾಗಿ ಬಂದ, ತೋರಿಸ್ತೀನಿ ನಿಮಗೆ. ಅಷ್ಟೊತ್ತಿಗೆ ನಾನು ಶುಕ್ರವಾರ ಪೂಜೆ ಬೇರೆ ಮಾಡಬೇಕಾಗಿತ್ತರಿಂದ ಹೂವುಗಳು ಕಿತ್ಕೊಂಬಂದಿದ್ರು ತೋಟದಿಂದ, ಹೂವುಗಳನ್ನೆಲ್ಲ ಕಟ್ಕೊತಾ ಇದೆ ಬೇಗ ಬೇಗ. ನನ್ನ ಮಗುಂಗೆ ದೋಸೆ ಕೊಟ್ಟಿದ್ರು, ಅವ್ನು ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ಅದನ್ನಾದರೂ ತಿಂತಾ ಇದ್ದ. ಅಯ್ಯೋ ನನ್ನ ಮಗ ಒಬ್ಬ ಈ ಗಂಟೆ ಸಿಕ್ಬಿಟ್ರೆ ಸಾಕು, ಕ್ಯಾಮ್ರಾ ನೋಡ್ಬಿಟ್ರಂತ ಇನ್ನೂ ಜೋರಾಗಿ ಅಳ್ಳಾಡ್ಸಕ್ಕೆ, ಅದು ಅಲ್ಲಿ ಕಚ್ಚಿ ಗಂಟೆ ಅಳ್ಳಾಡಿಸ್ತಾವನು ಅವನು. ನಾನು ಕೂಡ ರೆಡಿಯಾದ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಪೂಜೆ ಮಾಡಬೇಕು. ಬೇಗ ಮಾಡಿ ನಷ್ಟ ಮಾಡಿಬಿಡೋಣ ಬನ್ನಿ. ಪೂಜೆ ಎಲ್ಲ ಆಯಿತು, ಇವಾಗ ನಾಷ್ಟ ಮಾಡಬೇಕು. ನಮ್ಮ ಗುಂಡು ಗಂಗೆ ನಾಷ್ಟ ಮಾಡಿಸ್ಕೊಂಡು ಇವಾಗ ನಾನು ನಾಷ್ಟ ಮಾಡಬೇಕು. ನಾಷ್ಟ ಆಲ್ರೆಡಿ ಹೇಳ್ದಂಗೆ ದೋಸೆ ಮತ್ತು ಬೆಂಡೆಕಾಯಿ ಪಲ್ಯ ಆಗಿದೆ. ನಾಷ್ಟ ಆಯಿತು ಆದಮೇಲೆ ನೀನು ಮಧ್ಯಾಹ್ನಕ್ಕೆ ರೆಡಿ ಮಾಡಬೇಕಲ್ಲ ಭೋಜನಕ್ಕೆ, ಅದಕ್ಕೆ ಇವಾಗ ಸೊಪ್ಪು ತೊಗೊಂಬಂದು ಕೊಟ್ಟಿದ್ರು ನಮ್ಮ ಅತ್ತೆ. ಬಸ್ಸಾರು ಮೊಸಪ್ಪ ಏನೋ ಒಂದು ಮಾಡವ ಅಂದ್ಬಿಟ್ಟು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಹೊರಗಡೆ ಈ ಥರ ಸೋಸಕ್ಕೆ ಚೆಂದ, ಬಟ್ ಒಂದು ಬೇಜಾರು ಏನಂದರೆ ಈ ಥರ ಸೊಪ್ಪೇನಾರು ಹಾಕೋಣ ಅಂದರೆ ಓಡಾಡೋರು ಎಲ್ಲಿದ್ದ ಸೊಪ್ಪು ಏನು ಅಂತ ಕೇಳ್ತಾರೆ, ನಮಗೊಂದು ಇಡೀ ಕೊಡು ಅಂತಾರೆ. ಕೊಡಲಿಲ್ಲ ಅದಕ್ಕೂ ಒಂದಷ್ಟು ಮುಂಚುಗುತ್ತಾರೆ ಸ್ವಲ್ಪ. ಹಾಗೇ ಹೊರಗಡೆ ಮತ್ತು ಬೇಸಿಗೆ ಬೇರೆ ಅಲ್ವ, ಇವಾಗ ಒಳಗಡೆ ಜಾಸ್ತಿ ಹೊತ್ತು ಇರೋಕ್ಕೆ ಆಗಲ್ಲ. ಗಾಳಿ ಬೀಸ್ತಾ ತಾಳು ಯಾರು ಏನಾರು ಅಂದ್ಕೊಳ್ಳಿ ಅಂದ್ಬಿಟ್ಟು ನಾನು ಹೊರಗಡೆನೇ ಸೋಸ್ಕೊತಾ ಇದ್ದೆ ಬೇಗ ಬೇಗ. ಯಾಕೆಂದರೆ ಟೈಮ್ ಆಗಿಬಿಟ್ಟಿತ್ತು, ಮತ್ತು ಬಟ್ಟೆಗಳಿದ್ದು ಕೆಲವೊಂದು ಬಟ್ಟೆ ಮತ್ತು ಬ್ರೇಕ್ಫಾಸ್ಟ್ ಮಾಡಿದ ಪಾತ್ರೆ ಎಲ್ಲ ಇತ್ತು, ಅವುಗಳನ್ನ ತೊಳಿಬೇಕಿತ್ತು. ಹಾಗಾಗಿ ಬೇಗ ಸೋಸ್ಕೊತಾ ಇದ್ದೀನಿ ಸೊಪ್ಪನ್ನ. ಏನದು ಅಮ್ಮ ಏನದು? ಏನು ಆ ಕಲರ್ ಅವೆ? ಅದಕ್ಕೆ ತಿರ್ಗಾ ಮಣಿಪಾಲ್ಗೆ ಕರ್ಕೊಯ್ತೀವಿ ಅಂತಿದ್ರು. ಕುದುರೆ ಅದ್ರೊಳಗೆ ನೋಡಲ್ಲಿ ಆನೆ, ಕುದುರೆ ಆನೆ 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 ತಗೊಬಿಟ್ಟು ನೀನು ತಾತ ನೋಡು ಆನೆ ಅದ್ರೊಳಗೆ ಆನೆ. ಸೊಪ್ಪು ಸೋಸ್ಬಿಟ್ಟು ಅದನ್ನು ನೆನೆಯಕ್ಕೆ ಬಿಟ್ಟೆ. ಅಷ್ಟೊತ್ತಿಗೆ ಅವ್ರ ಅಜ್ಜಿ ಅವ್ರ ಮೊಮ್ಮಗನ ಜೊತೆ ಮಾತಾಡ್ತಾ ಇದ್ರು. ನನಗೂ ಕೆಲಸ ಐತಲ್ಲ ಮುಗಿಸ್ಕೊತಾ ಐತೆ. ಅಕ್ಕಪಕ್ಕದ ಮನೆಯವ್ರೆಲ್ಲ ಅಕ್ಕಿ ಎಲ್ಲ ತೊಳೆದು ಆಲ್ರೆಡಿ ಬಿಸಿಲಿಗೆ ಹಾರಾಕ್ತಾ ಇದ್ರು. ಹಬ್ಬ ಅಲ್ವಾ, ಸ್ವಲ್ಪ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಹಾರಾಕಿದ್ರೆ ಬಿಸಿಲಿಗೆ ತಂಬಿಟ್ಟು ಬೆಳ್ಳಗಾಯ್ತವೆ ಚೆನ್ನಾಗಾಯ್ತವೆ ಅಂದ್ಬಿಟ್ಟು ಎಲ್ಲ ಹಾರಾಕಿದ್ರು. ನಮ್ಮ ಅಮ್ಮ ಅಂದರೆ ನಮ್ಮ ಅತ್ತೆಯವರು, ನಾನು ಯಾಕೆ ಹಾರಾಕಿಲ್ಲ, ನಾನೇನು ಕಮ್ಮಿನ ಅಂದ್ಬಿಟ್ಟು ಅವರು ಕೂಡ ಇವಾಗ ತೊಳೆದು ಹಾರಾಕ್ತಾವ್ರೆ. ಎಲ್ಲ ವಾಶ್ ಮಾಡ್ತಾ ಇದ್ದೆ. ಅಲ್ಲೊಂದು ನಮ್ಮದು ಆಡು ಮರಿ ಇದೆ, ಆ ಟ್ರೈಪೋಡ್ಗೆ ಮೊಬೈಲ್ ಹಾಕಿರೋ ಹಂಗೆ ಏನೋ ಆಯ್ತು, ತಿಂಡಿ ಐತೆ ನನಗೆ ಹಂಗೆ ಕಡ್ದು ಮೊಬೈಲ್ ಬೇಕಾದ್ರೆ ಕೆಳಗೆ ಬಿಡಿಸ್ಬಿಡ್ದು ಮಾವ. ಅದಕ್ಕೆ ಮನೆಗೆ ತಿಂಗ್ಸ್ಗಳು ತರಕ್ಕೆ ಹೋಯ್ತಾರೆ, ಅವ್ರು ಹೇಳ್ತಾ ಇದ್ರು ಹುಷಾರು ಕಣ ಹುಷಾರು ಹುಷಾರು ಆಡು ಉಳಿಸ್ಬಿಡ್ದು ಕಳಿಕೆ ಅಂದ್ಬಿಟ್ಟು. ಇಲ್ಲಿ ನೋಡಿ ನಮ್ಮ ಅತ್ತೆಯವ್ರು ಅಕ್ಕಿ ತೊಳಿತಾವ್ರು ಇವಾಗ ತಂಬಿಟ್ಟು ಮಾಡೋಕ್ಕೆ ಅಂದ್ಬಿಟ್ಟು.
ತೊಳೆದವ್ರೆ ಹರಕೋರೆ ಒಣಗಿಸೋರೆ ಅಷ್ಟೆಲ್ಲ ಆದಮೇಲೆ ಏನೋ ಒಂದು ದೊಡ್ಡ ಮಿಸ್ಟೇಕ್ ಮಾಡಿದರು ಏನೋ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಇವಾಗ ತೊಳಿತಾ ಇದ್ದಾರೆ ಚೆನ್ನಾಗಿ, ಅದನ್ನು ತಂಬಿಟ್ಟು ಚೆನ್ನಾಗಿ ಬೆಳ್ಳಗೆ ಬರಲೇ ಅಂದ್ಬಿಟ್ಟು ಒಂದು 4-5 ಸರಿ ತೊಳಿತಾವ್ರೆ. ಬರಲಿ ಕೊಬ್ಬರಿ ತುರಿ ಕಡ್ಡಿ ಅವ್ರಗಡೆ ಎಲ್ಲ ಹಾಕ್ಬಿಟ್ಟಿವಿ ಎಲ್ಲ ಉರಕ್ಕೆ ತಂತ ಕಲ್ಸೋಣ. ನಿಮ್ಮ ಕೂದಲು ಮರಿ ಕೂದಲು ಎರಡು ಒಂದೇ. ಹೌದಾ? ಚುಕ್ಕಿಗೆ ಚೆನ್ನಾಗಿರೋದೇ ಹಾಕ್ಬೇಕು. ಹೆಂಗವನ್ ನೋಡಿ ಅವನು. ಅಜ್ಜಿ ಹಾಕುತ್ತಿತ್ತಾಳು. ನನ್ನ ಮಗ ಮಲ್ಕೋತೀನಿ ಅಂತ ಹೋದ. ನಮ್ಮ ಅತ್ತೆಯವರು ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಹಾರಾಕಿದ್ರು. ನನಗೂ ಹೊರಗಡೆ ಕೆಲಸಗಳೆಲ್ಲ ಇತ್ತಲ್ವಾ, ಪಾತ್ರೆ ತೊಳೆಯೋದು ಬಟ್ಟೆ ಒಗೆದು, ಆ ಕೆಲಸಗಳು ಕೂಡ ಕಂಪ್ಲೀಟ್ ಆಯಿತು. ಅದಾದಮೇಲೆ ಇನ್ನೇ ನಾನು ಅಡುಗೆ ಮನೆಗೆ ಬಂದೆ. ಮಧ್ಯಾಹ್ನಕ್ಕೆ ಮೊಸಬ್ ಮಾಡೋಣ ಅಂತ ಹೇಳಿಬಿಟ್ಟು ಏನೇನಾಯಿತು ನೆಕ್ಸ್ಟ್ ಡೇ ವ್ಲಾಗಲ್ಲಿ ಏನೇನೆಲ್ಲ ಆಗಬಹುದು ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.